ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ, ಸುಸ್ವಾಗತ. ಇದಿಷ್ಟು ದಿನ ಹಿರಿಯರನ್ನ ಮಾತಾಡಿಸ್ತಾ ಬಂದೆ, ಆದರೆ ಇಲ್ಲೊಬ್ರು ಯುವಕರಿದ್ದಾರೆ, ಅಂದರೆ ಕನ್ನಡಕ್ಕೆ ಬೇಕಾದಂಥ ಮುಂದಿನ ನಟರು, ನಮ್ಮ ನೆಚ್ಚಿನ ನಟರು ನವೀನ್ ಶಂಕರ್ ಅವರು. ಮಾತಾಡ್ಸೋಣ, ಯಾವ ಪ್ರಾಜೆಕ್ಟಲ್ಲಿದ್ದಾರೆ, ಏನು ಎತ್ತ ಅಂತ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಮೊದಲಿಗೆ 78ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು ಮತ್ತು ವರಲಕ್ಷ್ಮಿ ಶುಭಾಶಯಗಳು. ಸರ್ ನಿಮಗೂ ಕೂಡ ಎರಡು ದೊಡ್ಡ ಹಬ್ಬದ ಶುಭಾಶಯಗಳು. ಎಸ್, ಥ್ಯಾಂಕ್ ಯು. ಸರ್, ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಬಂದಂಥ ಶಿವಣ್ಣ 131 ಸಿನಿಮಾದಲ್ಲಿ ಮುಹೂರ್ತದಲ್ಲಿ ಭಾಗವಹಿಸಿದ್ರಿ, ಏನು ಅನ್ನಿಸ್ತು? ಯಾವ ಸೀನು, ಯಾವ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀರಾ, ಹೇಗೆ? ಆಂಟಗೋನಿಸ್ಟ್, ಒನ್ ಆಫ್ ದ ವಿಲನ್ಸ್. ಇದುವರೆಗೂ ಬೇರೆ ಬೇರೆ ಅಂದರೆ ಈಗ ಹೊಯ್ಸಳ ಮತ್ತು ಸಲಾರ್ನಾಗ ಏನು ನೋಡಿದ್ವಲ್ಲ, ಆ ಎರಡು ಕ್ಯಾರೆಕ್ಟರ್ಗಿಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದರೆ ಸ್ಕ್ರಿಪ್ಟ್, ಓವರ್ಆಲ್ ಸ್ಕ್ರಿಪ್ಟು ಮಜಾ ಕೊಡ್ತು, ಕ್ಯಾರೆಕ್ಟರ್ನು ಮಜಾ ಕೊಡ್ತು. ಆ್ಯಂಡ್ ಎಸ್ಪೆಷಲಿ ಶಿವಣ್ಣವರೊಟ್ಟಿಗೆ ಕೆಲಸ ಮಾಡಿಸ್ತಲ್ಲ, ಅದು ನಮಗೂ ಭಾಳ ಆಸೆ ಇತ್ತು. ಆಮೇಲೆ ಅಂದರೆ ನಾನು ಪರ್ಟಿಕ್ಯುಲರ್ ಎಲ್ಲರ ಜೊತೆ ಮಾಡಬೇಕು ಅಂತ, ಕೆಲಸ ಮಾಡಬೇಕು ಅಂತ ಇರ್ತೈತಿ. ಬಟ್ ಮೊದಲನೇ ಆಯ್ಕೆ ಯಾವತ್ತೂ ಎಲ್ಲರಿಗೂ ಪ್ರಾಬ್ಲಿ, ತುಂಬ ಜನಕ್ಕೆ ಶಿವಣ್ಣವರೇ ಆಗಿರ್ತಾರೆ. ಬಿಕಾಸ್ ಅವ್ರು ಅಷ್ಟು ಆರಾಮಾಗಿರ್ತಾರೆ, ನಾವು ಅಷ್ಟು ವರ್ಷಗಳಿಂದ ಸಣ್ಣವರಿದ್ದಾಗಿಂದ ಸೆಲೆಬ್ರೇಟ್ ಮಾಡ್ಕೊತ ಬಂದಿದ್ವಲ್ಲ. ಸೊ ಹೀಗಾಗಿ ಅವರೊಟ್ಟಿಗೆ ಕೆಲಸ ಮಾಡೋದು ಒಂದು ದೊಡ್ಡ ಎಕ್ಸೈಟ್ಮೆಂಟ್. ಎಸ್, ಶಿವಣ್ಣ ಅವರ ಎದುರಿಗೆ ನಿಂತ್ಕೊಂಡು ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡೋದು ಭಾಗಶಃ ಇದಲ್ಲ, ಯಾವಾಗ ಇದು ಆಫರ್ ಬಂತು, ಹೇಗೆ ಸ್ಕ್ರಿಪ್ಟ್ ಕೇಳಿದ್ರೆ ಫಸ್ಟ್ ಯಾವ ಥರ? ಟೂ ಆ್ಯಂಡ್ ಹಾಫ್ ಮಂತ್ಸ್ ಬಿಫೋರ್ ಇದ್ದು ನನಗೆ ಆ್ಯಕ್ಚುಲಿ ಫಸ್ಟ್ ಆಫರ್ ಬಂದಿದ್ದು, ಒಂದು 2-3 ತಿಂಗಳು ಅನಿಸುತ್ತೆ ಇವತ್ತು ಕನ್ಸಿಡರ್ ಮಾಡಿದ್ರೆ. ಅದಾದಮೇಲೆ ನಾನು ಮಧ್ಯೆ ಮತ್ತೆ ವಾಪಸ್ ಒಂದು ಅಪ್ರೋಚ್ ಮಾಡಿ ಆಮೇಲೆ ಯಾವಾಗ ಶುರು ಆಗುತ್ತೆ ಅಂತ ಏನು ಹೇಳಿರಲಿಲ್ಲ. ಸೊ ಫಸ್ಟ್ ಟೈಮ್ ಕೇಳಿದಾಗಲೇ ಓಕೆ ಇದನ್ನ ಮಾಡಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ನಂದು ಬೇರೆ ಪ್ರಾಜೆಕ್ಟ್ಸ್ಗಳದ್ದು ಟೈಮ್ ಲೈನ್ಗಳು ಬೇರೆ ಬೇರೆ ಇದ್ದಿದ್ದರಿಂದ ಸೊ ಆವಾಗ ಒಂದು ಸ್ವಲ್ಪ ಮತ್ತೆ ವಾಪಸ್ ಕನ್ಫ್ಯೂಷನ್ ಆಗಿ ಹೋಯ್ತು, ಅದು ಈಗ ಏನು ಮಾಡೋದು ಹೇಗೆ ಅಂತ. ಆಮೇಲೆ ಈ ಥರದ ಅವಕಾಶಗಳು ಪದೇ ಪದೇ ಬರೋದಿಲ್ಲ ಅನ್ನೋಂಥದ್ದು ಒಂದು, ಅಂದರೆ ಈ ಥರದ ತಾರಾಗಣದಲ್ಲಿ ಕೆಲಸ ಮಾಡೋದು. ಆಮೇಲೆ ಹೋಗ್ತಾ ಇಂಡಿಪೆಂಡೆಂಟಾಗಿ ನಮ್ಮ ಸಿನಿಮಾಗಳೇ ಜಾಸ್ತಿ ಆಗ್ತಾ ಹೋದಾಗ ಮತ್ತೆ ವಾಪಸ್ಸು ಆ ಥರದ ಅವಕಾಶಗಳು ಓಪನ್ ಆಗೋದು ಕೂಡ ಕಮ್ಮಿ ಆಗ್ತವೆ, ಸಹಜವಾಗಿ ಕಮ್ಮಿ ಆಗ್ತವೆ. ಸೊ ಅದಕ್ಕೆ ಮಾಡಿಬಿಡೋಣ ಅಂತ ಖುಷಿಯಿಂದ ಮಾಡಿದ್ದೆ. ಎಸ್, ನವೀನ್ ಶಂಕರ್ ಯಾವುದೇ ಪಾತ್ರವನ್ನು ಮಾಡಿದರೆ ಅವ್ರದೇ ಆದಂಥ ತಯಾರಿಯನ್ನು ಮಾಡ್ಕೋತಾರೆ, ಅಂದರೆ ಹೇರ್ ಸ್ಟೈಲ್ ಇರ್ಬೋದು, ಫೇಸ್ ಚೇಂಜ್ ಮಾಡ್ಕೊಳ್ಳೋದಂಥ. ಈ ಸಿನಿಮಾಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಿದ್ರು, ಮತ್ತು ಭಾಷೆಯಲ್ಲಿ ಏನಾದ್ರು ಬದಲಾವಣೆಯನ್ನು ಮಾಡಿಕೊಂಡಿದ್ದೀರಾ? ಹೇಗೆ ಡೈಲೆಕ್ಟ್ ವೈಸ್ ಏನು ಅಂತ ಚೇಂಜಸ್ ಇರುವುದಿಲ್ಲ, ನಾವು ರೆಗ್ಯುಲರ್ ಆಗಿ ನಮ್ದು ಇಲ್ಲಿ ಬೆಂಗಳೂರು ಭಾಷೆ ಏನಿರ್ತೈತೆ ಅದೇ ಯೂಸ್ ಮಾಡ್ತೀವಿ, ಅದೇ ಡೈಲೆಕ್ಟ್ನಾಗ ಇರ್ತೈತಿ. ಬಟ್ ಪಾತ್ರ ಪೋಷಣೆ ಏನು ಬೇಕಲ್ಲ, ಅಂದರೆ ನಾನು ಹೇಳಿದೆ ಅಂದರೆ ನಾವು ಸಲಾರ್ನಾಗ ಏನು ನೋಡಿದ್ವಲ್ಲ ಆ ಥರ ಕಾಣಿಸ್ತಿಲ್ಲ ಇಲ್ಲಿ. ಇದ್ರಾಗ ಹೊಸಳದಾಗ ಇದ್ದಷ್ಟು ತುಂಬ ಆ್ಯನಿಮಲಿಸ್ಟಿಕ್ ಕ್ಯಾರೆಕ್ಟ್ರು ಅಲ್ಲ, ಇದು ತುಂಬ ಮೃಗೀಯ ಅನಿಸುವಂಥದ್ದು. ಅಂದರೆ ಇದಿರ್ತೈತಿ, ಇಂಟೆನ್ಸಿಟಿ ಇರ್ತೈತೆ, ರಭಸ ಇರ್ತೈತೆ ಆ ಪಾತ್ರಕ್ಕೆ. ಆ್ಯನಿಮಲ್ ಇನ್ಸ್ಟಿಂಕ್ಟ್ ಇದ್ದರೂ ಬೇರೆ ಥರ ಕಾಣಿಸ್ತಾನೆ ನಾನು, ಆ ಥರ ಹೊಸಳದಲ್ಲಿ ಕಾಣಿಸ್ಕೊಂಡಂಗೆ ಕಾಣಿಸ್ಕೊಳ್ಳೋದಿಲ್ಲ. ಹೆಸ್ ರಿಚ್, ಇಂಟೆಲಿಜೆಂಟ್, ವೈಲೆಂಟ್. ಹಂಗೆ ತಯಾರಿ ಸ್ವಲ್ಪ ನನಗೆ ಅಂದರೆ ಆ ಕನ್ಫ್ಯೂಷನ್ ಇತ್ತಲ್ಲ ಮೊದಲು, ಒಂದಿಷ್ಟು ಕನ್ಫ್ಯೂಷನ್ಗಳ ಮಧ್ಯೆ ಹೋಗ್ತಾಯಿತ್ತು. ನಡುವರ್ಕ್ ನಾನು ಒಂದು ವರ್ಕ್ಶಾಪ್ಗೆ ಒಂದು ಹೋಗಿದ್ದೆ, ಅದು ಮುಗಿಸ್ಕೊಂಡು ಬಂದೆ, ಮತ್ತೆ ವಾಪಸ್ ಹೋಗಿ ಇಲ್ಲ ಡೇಟ್ ಫೈನಲ್ ಆಗೈತೆ, ಒಂದು ಫೈನಲ್ ಹೇಳ್ರಿ ನೀವು ಅಂತ ಹೇಳಿದಾಗ ರೀಸೆಂಟಾಗಿ ವರ್ಕ್ ಶುರುವಾಯಿತು. ಸೊ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಕಾರ್ತಿಕ್. ಕಾರ್ತಿಕ್ ಅವರು, ಅವ್ರಿಗೆ ಕನ್ನಡ ಅರ್ಥ ಆಕೈತೆ ಅಂದರೆ ಮಾತಾಡೋದು. ಆಮೇಲೆ ಭಾಳಷ್ಟು ಕನ್ನಡ ಪಿಕ್ಚರ್ಗಳು ನೋಡಿದ್ದಾರೆ ಅವರು, ನನ್ನ ಫಸ್ಟ್ ಪಿಕ್ಚರು ನೋಡಿದ್ದಾರೆ ಅವ್ರು ಗುಲ್ಟು. ಆ್ಯಂಡ್ ಈ ಪಾತ್ರ ಬಂದಿದ್ದು ಕೂಡ ಅವ್ರ ಗುಲ್ಟು ಮತ್ತು ಹೊಯ್ಸಳ ನೋಡಿದ್ರಿಂದನೇ ಸಿಕ್ಕಿದ್ದೆ ಈ ಪಾತ್ರನೂ ಕೂಡ. ಇಲ್ಲ ನಮಗೆ ಇದಕ್ಕೆ ಸೆಟ್ ಆಗ್ತೀರಿ ನೀವು, ಬರ್ರಿ ನೀವು ಒಂದ್ಸರಿ ಕತೆ ಕೇಳ್ರಿ. ಸೊ ಅದು ಇನ್ನು ಖುಷಿ ಕೊಡ್ತು. ಸೊ ಈಗ ಶುರು ಆಗಿದೆ ತಯಾರಿ ವಿತ್ ಆಲ್ ದ ಡೀಟೇಲ್ಸ್, ಆ ಪಾತ್ರಕ್ಕೆ ಏನೇನು ಬೇಕು ಆ ಥರ. ತುಂಬ ಅಥ್ಲೆಟಿಕ್ ಬಾಡಿ ಬೇಕು ಅದಕ್ಕೆ, ಭಾಳ ಹ್ಯೂಜ್ ಅನಿಸ್ಬಾರ್ದು, ಸೊ ವೀಕ್ ಅನಿಸ್ಬಾರ್ದು. ಸೊ ಗೋಯಿಂಗ್ ಆನ್. ಎಸ್, ನೀವು ನಮಗೆ ಸಿಕ್ಕಿರಲಿಲ್ಲ ತುಂಬ ದಿನದಿಂದ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಪಾತ್ರಗಳಿಗೂ ಅವಾರ್ಡ್ ಕೂಡ ಬರ್ತಾ ಇದೆ, ಒಂದೊಂದು ಅವಾರ್ಡ್ಗಳು ಕೂಡ. ಇತ್ತೀಚೆಗೆ ಬಂದಂಥ ಅವಾರ್ಡ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ಹೇಳ್ಬೋದಾ? ಥಿಯೇಟ್ರಲ್ಲಿ ಆ್ಯಕ್ಚುಲಿ ಧರಣಿ ಮಂಡಲ ಮಧ್ಯದೊಳಗೆ 3 ವಾರದನ್ನ ದಾಟಲಿಲ್ಲ, ಕಮ್ಮಿ ಜನಕ್ಕೆ ತಲುಪ್ತು, ಓ ಟಿ ಟಿಗೆ ಬಂದಮೇಲೆ ತಲುಪ್ತಾ ಇದೆ.
ಬಟ್ ಕ್ರಿಟಿಕ್ಸ್ಗೆ ಆವಾಗಲೂ ತುಂಬ ಪ್ರಶಂಸೆ ಸಿಕ್ಕಿತ್ತು ಪಿಕ್ಚರ್ಗೆ, ಡೈರೆಕ್ಟರ್ಗೆ ಮತ್ತು ಕೆಲಸ ಮಾಡಿದಂಥ ಎಲ್ರಿಗೂ ಕೂಡ. ಆ ಸಿನಿಮಾಗೆ ಫಿಲಮ್ ಫೇರ್ ಬಂದಿದ್ದು ಭಾಳ ಖುಷಿಯಾಯಿತು. ಯಾಕಂದರೆ ಯಾವುದೋ ಒಂದು ರೆಕಗ್ನೈಷನ್ ಆದಾಗ, ಅಂದರೆ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ಸ್ ಅಂತ ವಿಮರ್ಶಕರು ಕೊಡುವಂಥ ಒಂದು ಅವಾರ್ಡ್ ಇರುತ್ತಲ್ಲ, ಅವರು ಪಿಕ್ಚರ್ ನೋಡುವಂಥ ದೃಷ್ಟಿಕೋನ ನಾವೆಲ್ಲರೂ ನೋಡುವ ಹಾಗಿರೋದಿಲ್ಲ. ಸೊ ಆ ಥರದವರು ಪ್ರಶಂಸೆ ನೀಡಿದಾಗ ಅಥವಾ ಅದಕ್ಕೊಂದು ಗೌರವ ಅಂತ ಸಲ್ಲಿಸಿದಾಗ ಅದು ಭಾಳ ಖುಷಿ ಆಗ್ತಿತ್ತು. ಸೊ ಇನ್ನೂ ಚಲೋತ್ತಂಗೆ ಕೆಲಸ ಮಾಡ್ಕೊತಾ ಹೋಗ್ತೀವಿ. ಎಸ್, ನಿಮ್ಮದೇ ಹೀರೋ ಆಗಿ ಮುಖ್ಯ ಭೂಮಿಕೆಲ್ಲ ಯಾವ್ದಾದ್ರು ಸಿನಿಮಾ ಬರ್ತಾ ಇದೆ ವೀಕ್ಷಕರು? ಟೈಟ್ಲ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಫೈನಲ್ ಡ್ರಾಫ್ಟ್ಗೆ ಕೂತೀವಿ ಇವಾಗ, ಮತ್ತು ಬರವಣಿಗೆ ಕೂತೀವಿ. ಆ್ಯಂಡ್ ಈ ಸರಿ ನಮ್ಮ ಗುಲ್ಟು ಸಿನಿಮಾದ ನಿರ್ದೇಶಕರು ಇದ್ದಾರೆ, ಜನಾರ್ದನ್ ಚಿಕ್ಕಣ್ಣ ಅಂತ, ಈಗ ಪೌಡರ್ ಅಂತ ಸಿನಿಮಾ ರಿಲೀಸ್ ಆಗತ್ತೆ ಈಗ. ಸೊ ಅವರು ನಾನು ಒಂದು ಸಿನಿಮಾ ಮಾಡಬೇಕು ಅಂತ, ರೈಟಿಂಗ್ ಇಸ್ ಅ ಫೈನಲ್ ಸ್ಟೇಜ್, ಫೈನಲ್ ಡ್ರಾಫ್ಟ್ ಅವ್ರ ಜೊತೆಗೇ ಮಾಡಬೇಕು ಇವಾಗ, ನೆಕ್ಸ್ಟ್ ಮಾಡಬೇಕು. ಸರ್, ಮುಂಬರುವ ಎಲ್ಲ ಪ್ರಾಜೆಕ್ಟ್ಗೂ ಒಳ್ಳೆಯದಾಗಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.